ಈ ಜೀವ ಅನ್ನುವಂತಹ ಕನ್ನಡಿಯಲ್ಲಿ ಜೀವನವನ್ನು ಕಾಣಬೇಕು ಅಂತಾದರೆ ಅದಕ್ಕಿರುವ ಲೋಪಗಳನ್ನು ದೋಷಗಳನ್ನು ಮಸಿಗಳನ್ನು ಕಳೆದುಕೊಳ್ಳಬೇಕು. ಆ ಕಳೆದುಕೊಳ್ಳುವ ವಿಧಾನವನ್ನೇ ಕೃಚ್ಛ್ರಾಚರಣೆ ಅಂತ ಶಾಸ್ತ್ರಕಾರರು ಹೇಳಿದರು. ಮಾತಿನಿಂದ, ಮನಸ್ಸಿನಿಂದ ಹಾಗೂ ಶರೀರದಿಂದ ಸಂಗ್ರಹಿಸಲ್ಪಟ್ಟಂತಹ ಪಾಪದ ನಿವಾರಣೆಯಾದ ಹೊರತು ನಿನಗೆ ಯಥೋಕ್ತವಾದ ಕರ್ಮಜನ್ಯವಾದಂತಹ ಫಲ ಲಭಿಸುವುದಿಲ್ಲ. ಹಾಗಾದರೆ ಕೃಚ್ಛ್ರ ಅಂದರೆ ಏನು? ಕಷ್ಟದಿಂದ ಸಾಧ್ಯವಾದದ್ದು. ಹೇಗೆ ಕಷ್ಟ ಸಾಧ್ಯವಾಗ್ತದೆ ಅಂದರೆ, ಈಗೊಂದು ಕೃಚ್ಛ್ರ ಅಂತ ಸಂಕಲ್ಪ ಮಾಡಿ ಹಣವನ್ನು ಇಟ್ಕೊಂಡಿದ್ದೀರಲ್ಲ ನೀವು, ಈ ಹಣವನ್ನು ಇಟ್ಟುಕೊಳ್ಳುವಾಗ ಅದಕ್ಕೆ ಹಿನ್ನೆಲೆ ಉಂಟು. 3 ದಿವಸ ಸಾಯಂಕಾಲ ಊಟ ಮಾಡಬೇಕು, 3 ದಿವಸ ಮಧ್ಯಾಹ್ನ ಮಾತ್ರ ಊಟ ಮಾಡಬೇಕು, ಉಳಿದ 3 ದಿವಸ ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನಬಹುದು ಅಥವಾ ಬಿಡಬಹುದು, ಉಳಿದ 3 ದಿವಸ ಕಠೋರವಾದ ಉಪನ್ಯಾಸವನ್ನು ಮಾಡಬೇಕು, 12 ದಿವಸ ಪೂರ್ವಾಂಗ ತಯಾರಿ ಬೇಕು. ನೀನು ಶ್ರಮದಿಂದ ಸಂಪಾದಿಸಿದ ದ್ರವ್ಯವನ್ನು ಬ್ರಾಹ್ಮಣರ ಎದುರುಗಡೆ ತ್ಯಾಗ ಮಾಡಿದಾಗ ನಿನ್ನ ತ್ರಿಕರಣ ಶುದ್ಧಿಯಾಗ್ತದೆ. ಹಣ ಸಂಪಾದನೆ ಮಾಡುವಾಗ 3 ರೀತಿ ಶ್ರಮ ಇರ್ತದೆ ಅಲ್ವಾ? ಮನಸ್ಸಿನ ಶ್ರಮ ಉಂಟು, ಟೆನ್ಷನ್, ಮಾತಿನ ಶ್ರಮ ಉಂಟು, ಯಾರ್ಯಾರಿಗೋ ಏನೇನೋ ಹೇಳಬೇಕಾಗ್ತದೆ. ಆಮೇಲೆ ಶರೀರದ ಶ್ರಮ, ಶರೀರದಿಂದಲೂ ಶ್ರಮವನ್ನು ಪಟ್ಟಿರ್ತೇವೆ. ಹೇಗೆ ತ್ರಿಕರಣಪೂರ್ವಕವಾಗಿ ಸಂಗ್ರಹಿಸಿದ ಹಣವನ್ನು ನೀನು ತ್ಯಾಗ ಮಾಡಬೇಕು. ಅದಕ್ಕೆ ನಾವು ಹೇಳಬೇಕು, ನೀವು ನಿರ್ಣಯ ಮಾಡುವುದಲ್ಲ. ಕೃಚ್ಛ್ರ ಉಳಿದ ಕಡೆ ಇವರು ಹೇಳ್ತಾರೆ ಇಂತಿಷ್ಟು ಇಂತಿಷ್ಟು ದಕ್ಷಿಣೆ ಕೊಡಿ ಹೀಗೆ ಹೀಗೆ ಅಂತ. ಆದರೆ ಕೃಚ್ಛ್ರದ ವಿಷಯದಲ್ಲಿ ಒಂದು ಪರಿಷತ್ತು ಹೇಳಬೇಕಂತೆ, ಒಂದು ಪರಿಷತ್ತು ಇಂತಿಷ್ಟು ಹಣವನ್ನು ಕೊಟ್ಟರೆ ನೀನು ಪವಿತ್ರ ಅಂತಕರಣನಾಗ್ತೀಯ ಅಂತ. ಹಾಗೆ ನಿರ್ದೇಶನ ಮಾಡ್ತದೆ ಶಾಸ್ತ್ರ. ಯಾಕೆಂದರೆ ಇದು ಬಹಳ ಕಷ್ಟತಮವಾದಂಥ ಕರ್ಮ. ಹಾಗಾಗಿ ಕಷ್ಟತಮವಾದಂಥ ಕರ್ಮವನ್ನು ಮಾಡುವಾಗ ಪರಿಷತ್ತಿನ ಅನುಮತಿಯನ್ನು ತೆಗೆದುಕೊಂಡು ನೀನು ಕೃಚ್ಛ್ರಾಚರಣೆಯನ್ನು ಮಾಡು. ಅಂದರೆ ಹಣವನ್ನು ತ್ಯಾಗ ಮಾಡು, ಒಂದು ಗೋದಾನವನ್ನು ಮಾಡು. ಮೊದಲು ಪ್ರಾರಂಭ ಮಾಡುವಾಗ 24 ಗೋದಾನ ಅಂತ ಹೇಳಿದರು, ಅದಲ್ಲದೆ ಇದ್ದರೆ 12 ಗೋದಾನ ಅಂತ ಹೇಳಿದರು. ಕೊನೆಯ ಪಕ್ಷ ಒಂದು ಗೋದಾನವನ್ನಾದರೂ ನೀನು ಮಾಡುವಂಥ, ಅದಕ್ಕೂ ನಿನಗೆ ಸಾಮರ್ಥ್ಯ ಇಲ್ಲದೆ ಇದ್ದರೆ ಒಂದು ಪ್ರತಿಮೆಯನ್ನಾದರೂ ದಾನ ಮಾಡಿ ಒಂದಿಷ್ಟು ಹಣವನ್ನು ಕೊಟ್ಟಾಗ ನಿನ್ನ ತ್ರಿಕರಣ ಶುದ್ಧಿಯಾಗ್ತದೆ. ನಾವೆಲ್ಲ ಕೇಳಿದ್ದೇವೆ, ನೀವೆಲ್ಲ ಅನುಭವಿಸಿದ್ದೀರಿ, ನಾವೆಲ್ಲ ಅನುಭವಿಸ್ತಾ ಇರ್ತೇವೆ. ಕೊಡುವ ಭಗವಂತನಿಗೆ 1000 ಕೈಗಳು, ತೆಗೆದುಕೊಳ್ಳುವ ಭಗವಂತನಿಗೂ 1000 ಕೈಗಳು. ನಾಪದಾಮಸ್ತಿ ಮರ್ಯಾದ ನಾಪದಂ ತತ್ರ ಕಾರಣಂ ಧರ್ಮಸ್ತು ವಿಭಜತ್ಯತ್ರ ಉಭಯೋ ಪಾಪ ಪುಣ್ಯಯೋ. ಕೊಡುವಂತಹ ಭಗವಂತನಿಗೆ 1000 ಕೈಗಳು ಕೊಟ್ಟರು, ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಹತ್ರ ಅನುಭವಿಸಿ ಪೂರೈಸಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆಯಿಂದ ಒಳ್ಳೆಯದನ್ನು, ಫಲವನ್ನು, ಶ್ರೀಮಂತಿಕೆ, ಸಂಪತ್ತನ್ನು ಕಾಣ್ತೇವೆ. ಹಾಗೆ ಎಳೆಯುವ ಭಗವಂತನಿಗೂ 1000 ಕೈಗಳು ನೆನಪಿಟ್ಟುಕೊಳ್ಬೇಕು. ಒಂದು ಕಡೆಯಿಂದ ಅವನಿಗೆ ಎಳೆಯಲಿಕ್ಕೆ ಪ್ರಾರಂಭ ಮಾಡಿದ ಅಂತಾದರೆ ಆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ನೀವೇನೋ ಅಂದುಕೊಳ್ತೀರಿ, ಶ್ರಮದಿಂದ ಸಂಪಾದಿಸಿದ ದ್ರವ್ಯವನ್ನು ಈ ಪಾಪಗಳ ಮೂಲಕವಾಗಿ ಅಂತ ಪಾಪಗಳನ್ನು ತಿಳಿದುಕೊಂಡು ಬ್ರಾಹ್ಮಣರಿಗೆ ನಾನು ಕೊಟ್ಟುಬಿಟ್ಟಿದ್ದೇನೆ, ನಾನು ನಿಷ್ಪಾಪನಾಗಿದ್ದೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ. ತ್ಯಾಗ ಮಾಡಿದ ಯಾವುದೇ ಯಜಮಾನರಿಗೆ ನಮಗೇನು ಅನ್ನಿಸ್ತದೆ, ಏನೇನು ಪಾಪ ಮಾಡಿದಾರೋ ಏನೋ, ಇದನ್ನೆಲ್ಲ ನಾವು ಹೊತ್ತುಕೊಂಡು ಏನು ಮಾಡಬೇಕು ಅಂತ ನಮಗೆ ಅನ್ನಿಸ್ತದೆ. ಆದರೆ ಇದೆರಡನ್ನೂ ಪರಿಹರಿಸುವ ಯೋಗ್ಯತೆ ಪರಮಾತ್ಮನಿಗುಂಟು, ವೇದ ಪುರುಷನಿಗುಂಟು. ಅದನ್ನೇ ಅಪಹತ ಪಾಪಾನಂ ಸ್ವಾಧ್ಯಾಯೋ ಅಧ್ಯೇತವ್ಯ. ಒಂದು ವೇದ ಮಂತ್ರವನ್ನು ಸರಿಯಾಗಿ ಪಠನೆ ಮಾಡಿ, ಗಾಯತ್ರಿ ಮಂತ್ರವನ್ನು ಮಾಡಿ, ನಿತ್ಯಾಗ್ನಿಹೋತ್ರವನ್ನು ಮಾಡಿ, ತಪಸ್ಸನ್ನು ಮಾಡುವಂತಹ ಒಬ್ಬ ಬ್ರಾಹ್ಮಣನಿಗೆ ಜ್ವಲಂತವಾದ ಅಗ್ನಿ ಇದ್ದ ಹಾಗೆ ಯಾವುದನ್ನು ಹಾಕಿದರೂ ಅದು ಸುಟ್ಟು ಭಸ್ಮ ಮಾಡ್ತದೆ. ಹಾಗೆ ಅಂತಹ ವೇದ ಪುರುಷನನ್ನು ನಾವು ಸ್ಮರಣೆ ಮಾಡಿ ನೀವು ನೀಡಿದಂತಹ ಕೃಚ್ಛ್ರದ ಸಂಪತ್ತನ್ನು ಅಥವಾ ಕೃಚ್ಛ್ರ ಅನ್ನುವ ಮೌಲ್ಯವನ್ನು ಅವನಿಗೆ ಸಮರ್ಪಣೆ ಮಾಡಿ ಆ ಒಂದು ಎಲ್ಲ ಪಾಪವನ್ನು ಪರಿಹಾರ ಮಾಡಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಶ್ರೇಯಸ್ಸನ್ನು, ಆ ಒಂದು ಯೋಗ್ಯತೆಯನ್ನು ನಿಮಗೆ ಭಗವಂತ ಅನುಗ್ರಹಿಸಲಿ. ಈ ಯೋಗ ಬೇರೆ, ಯೋಗ್ಯತೆ ಬೇರೆ ಅಲ್ವಾ? ಯೋಗ ಅಂದರೆ ಏನು ಹೇಳಿ? ಒಳ್ಳೆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಹುಟ್ಟುವುದು, ಒಳ್ಳೆ ಭೂಮಿಯನ್ನು ಖರೀದಿ ಮಾಡುವುದು, ಒಳ್ಳೆ ಸುಖವನ್ನು ಜೀವನದಲ್ಲಿ ಅನುಭವಿಸುವುದು, ಒಳ್ಳೆ ಪತ್ನಿಯನ್ನು ಕೈ ಹಿಡಿಯುವುದು, ಒಳ್ಳೆ ಗಂಡನನ್ನು ಕೈ ಹಿಡಿಯುವುದು, ಇದೆಲ್ಲ ಯೋಗದಲ್ಲಿ ಬಂತು, ಜನ್ಮಾಂತರದಿಂದ ಸಂಗ್ರಹಿಸಿದ್ದು. ಈ ಯೋಗ ಯೋಗ್ಯತೆಯಾಗಿ ಪರಿವರ್ತನೆ ಹೊಂದಬೇಕು. ಯಾವಾಗ ಯೋಗ್ಯತೆಯಾಗಿ ಪರಿವರ್ತನೆ ಹೊಂದಿತ್ತು ಅಂತ ಕೇಳಿದರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ದಲ್ಲ, ಧರ್ಮದಿಂದ ಸುಖ ಅಂತ. ಅಂತಹ ಧರ್ಮಾಚರಣೆಯನ್ನು ನಾವು ಇಟ್ಟುಕೊಂಡಾಗ ಅದು ಪ್ರಾಯಶ್ಚಿತ್ತವೋ, ಅದು ಕಾಮ್ಯವೋ, ಅದು ಸಂಸ್ಕಾರವೋ, ಯಾವುದೋ ಆಗಿರಬಹುದು. ಯಜ್ಞಾದಿರ್ ಯಾಗಾದಿರೇವ ಧರ್ಮ ಧರ್ಮೇಣ ಪಾಪ ಪನುದತಿ, ವೇದವಾಕ್ಯ. ಹಾಗೆ ಅಂತಹ ಧರ್ಮದಿಂದ ನಾವು ಅದನ್ನು ಇಟ್ಟುಕೊಂಡಾಗ ಧಾರ್ಮಿಕವಾಗಿ ಜೀವನವನ್ನು ನಡೆಸಿದಾಗ ಯೋಗ್ಯತೆ ಎನ್ನುವುದು ಸಂಪಾದನೆಯಾಗ್ತದೆ. ಯೋಗವನ್ನು ಪಡೆದುಕೊಂಡು ಬಂದಿದ್ದೀರಿ, ಅನೇಕ ಮಂತ್ರಾನುಷ್ಠಾನಗಳನ್ನು ದಿವ್ಯವಾದ ಕ್ಷೇತ್ರದಲ್ಲಿ ಮಾಡುವ ಸಂಕಲ್ಪವನ್ನು ಮಾಡಿದ್ದೀರಿ, ಇದು ನಿಮ್ಮ ಯೋಗ. ಅದು ಒಳ್ಳೆಯ ಆಚಾರ್ಯರನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಒಳ್ಳೆ ಸಾನ್ನಿಧ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಗುರುಪೀಠದ ಎದುರುಗಡೆ ಇಷ್ಟೆಲ್ಲ ಬ್ರಾಹ್ಮಣರನ್ನು ಸೇರಿಸಿಕೊಂಡಿದ್ದೀರಿ. ಒಂದೊಂದು ಬ್ರಾಹ್ಮಣರೂ ಸಹ ಇವರು ಅತ್ಯಂತ ಪ್ರೀತಿಯಿಂದ ಈ ಗೋಪಾಲ ಶರ್ಮರ ಅಥವಾ ಮನೋಜ ಅಥವಾ ಇಲ್ಲಿ ಯಾರೋ ನೇತಾರರಿರ್ತಾರೋ ಅವರ ಒಂದು ಆಮಂತ್ರಣದಿಂದ ಬಂದಿದ್ದೇವೆ. ಹಾಗಾದರೆ ಬಂದು ಬ್ರಾಹ್ಮಣರಿಗೆಲ್ಲ ವೇದಾಧ್ಯಯನ ಸಂಪನ್ನರಿದ್ದಾರೆ, ಸ್ವಾನುಷ್ಠಾನವನ್ನು ಮಾಡುವವರಿದ್ದಾರೆ, ಜೊತೆಯಲ್ಲಿ
ಪ್ರೀತಿಯಿಂದ ಶ್ರದ್ಧೆಯಿಂದ ಕರ್ಮವನ್ನು ಮಾಡುವವರಿದ್ದಾರೆ. ಇದೆಲ್ಲ ನಿಮ್ಮ ಯೋಗ. ನಾವು ನೀವು ಅಪೇಕ್ಷೆ ಪಟ್ಟು ಪಿತೃಪಕ್ಷ ಆಗಿದ್ದರಿಂದ ಇದೆಲ್ಲ ಸಿಕ್ತು ಪುಣ್ಯಕಾಲ ಆಯಿತು. ಇದಿಲ್ಲದಿದ್ದರೆ ಇಷ್ಟು ಬ್ರಾಹ್ಮಣರು ಸೇರಿಸಲಿಕ್ಕೂ ಆಗೋದಿಲ್ಲ. ಅಂತ ನಿಮ್ಮ ಯೋಗ, ಈ ಯೋಗ ಅನ್ನುವುದು ಯೋಗ್ಯತೆಯಾಗಿ ಪರಿವರ್ತನೆ ಹೊಂದಿದೆ. ನೋಡಲಿಕ್ಕೆ ಎಷ್ಟು ಚೆನ್ನ ಅಲ್ವಾಮ, ಎಷ್ಟು ಸುಂದರ ಅನುಭವಿಸಲಿಕ್ಕೆ. ಅಂತಹ ಯೋಗ ನಿಮಗೆ ಪ್ರಾಪ್ತವಾಗಿದೆ, ಯೋಗ್ಯತೆಯನ್ನು ಸಂಪಾದಿಸಿಕೊಳ್ತಾ ಇದ್ದೀರಿ. ಆ ಭಗವಂತ ನೀವು ತ್ಯಾಗ ಮಾಡಿರುವಂತಹ ದಕ್ಷಿಣೆಯಿಂದ ಅಂದರೆ ಕೃಚ್ಛ್ರಾಚರಣೆಯಿಂದ ನಿಮ್ಮ ಮಾತು ಮನಸ್ಸು ಶರೀರಗಳನ್ನು ಶುದ್ಧಿಗೊಳಿಸಲಿ. ಕೃಚ್ಛ್ರಾಚರಣೆಯಲ್ಲಿ ಉಕ್ತವಾದ ಕರ್ಮಾನುಷ್ಠಾನ ಅಧಿಕಾರ, ಅಧಿಕಾರ ಅನ್ನುವ ಶಬ್ದಕ್ಕೆ ಪ್ಯಾಂಟು ಶರ್ಟು ಹಾಕ್ಕೊಂಡು ಟೊಪ್ಪಿ ಹಾಕ್ಕೊಂಡು ಪೊಲೀಸರು ಹಾಕ್ಕೊ ಆ ಅಧಿಕಾರ ಅಲ್ಲ ಇಲ್ಲಿ ಹೇಳುವುದು. ಫಲಭೋಕ್ತೃತ್ವಾಧಿಕಾರ ಅಂತ ಹೆಸರು. ಯಾವ ಫಲವನ್ನು ನಾವು ಅನುಭವಿಸಬೇಕು, ಅನುಭವಿಸೋಕ್ಕೆ ಒಂದು ಅಧಿಕಾರ ಯೋಗ್ಯತೆ ಬೇಕು. ಅಂತಹ ಪವಿತ್ರಾಂತಃಕರಣ, ಆರ್ದ್ರವಾದ ಹೃದಯ, ಆ ಹೃದಯದಲ್ಲಿ ಶ್ರದ್ಧೆ ಎನ್ನುವ ಜಲ, ಆ ಜಲದಲ್ಲಿ ಒಳಗಿರುವ ಜೀವನಿಗೆ ಅಭಿಷೇಕ, ಆ ಅಭಿಷೇಕದೊಂದಿಗೆ ಆತ್ಮದರ್ಶನ ಇದಾಗ್ತದೆಯಲ್ಲ, ಇದು ನಿಜವಾದ ಯಜ್ಞದ ಫಲ, ಅದು ಸಿದ್ಧಿ. ಅಂತಹ ಸಿದ್ಧಿಯನ್ನು ಕೊಡುವ ಆ ಯೋಗ್ಯತೆ ನಿಮಗೆ ಉಂಟಾಗಲಿ. ಆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಅನುಷ್ಠಾನ ಯಥಾಸಾಂಗವಾಗಿ ನಡೆಯುವಂತೆ ಆ ಪರಮೇಶ್ವರ ಹಾಗೂ ವಿಪ್ರ ಪರಿಷತ್ತು ನಿಮಗೆ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡುತ್ತದೆ. ಜೊತೆಯಲ್ಲಿ ನಿಮ್ಮ ಮಾತು ಮನಸ್ಸು ಶರೀರ ಎಲ್ಲರಿದ್ದೂ ಸಹ ಸೇರಿ ತ್ರಿಕರಣ ಶುದ್ಧಿಯಾಗಿ ಅನುಷ್ಠಾನ ಜನ್ಯವಾದ ಫಲಭೋಕ್ತೃತ್ವಾಧಿಕಾರವನ್ನು ಅನುಭವಿಸುವ ಫಲಯೋಗ್ಯತೆಯನ್ನು ಅನುಭವಿಸುವ ಫಲಭೋಕ್ತೃತ್ವಾಧಿಕಾರ ನಿಮಗೆ ಬರಲಿ ಅಂತ ಹೇಳುತ್ತಾ, ನೀವು ಮಾಡಲಿರುವ ನೀಡಲಿರುವ ದಾನದಿಂದ ತೃಪ್ತರಾದ ಎಲ್ಲ ಬ್ರಾಹ್ಮಣರು ಈ ಕೃಚ್ಛ್ರಾಚರಣೆಯ ಮುಖಾಂತರವಾಗಿ ನಿಮಗೆ ಅನುಷ್ಠಾನಕ್ಕೆ ಅಧಿಕಾರವನ್ನು ಕೊಟ್ಟು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇವೆ. ಈ ಒಂದು ಯಜ್ಞ ಚೆನ್ನಾಗಿ ನಡೆಯಬೇಕು ಅಂತಾದರೆ ವೈದಿಕರ ಉಳಿದ ಪರಿವಾರದವರ ಸಹಾಯ ಸಹಕಾರ ಎಷ್ಟಿರ್ತದೆಯೋ ಹಾಗೆ ಯಜಮಾನರುಗಳ ಕರ್ತವ್ಯವೂ ಇರ್ತದೆ. ಅದನ್ನು ಸೂತ್ರಕಾರರು ಒಂದೇ ಮಾತಿನಲ್ಲಿ ಹೇಳ್ತಾರೆ, ಸದಾ ಯಜ್ಞಮನ ಏವ ವರ್ತೇತ. ಪವಿತ್ರವನ್ನು ಹಾಕಿಕೊಂಡು ನೀವು ಕುಳಿತುಕೊಳ್ತೀರಲ್ಲ, ಯಜ್ಞದ ಮನಸ್ಸಿನಲ್ಲೇ ಇರಬೇಕು. ಏನು ನಡೀತಾ ಇದೆ, ಏನು ಮಂತ್ರಪಾಠ ಆಗ್ತಾ ಇದೆ, ಏನೇನು ಮಾಡ್ತಾ ಇದ್ದಾರೆ, ಅದೊಂದು ಅನಿರ್ವಚನೀಯವಾದ ಅನುಭವ. ಆ ಅನುಭವ ಯಜಮಾನರಿಗೆ ಬಂತು ಅಂತಾದರೆ ಕರ್ಮ ಫಲ ಕೊಟ್ಟ ಹಾಗೆ. ಅಂತಹ ಒಂದು ಅಂತಃಕರಣದಿಂದ ನೀವು ಇದ್ದು 4 ದಿವಸಗಳ 3 ದಿವಸಗಳ ಪರ್ಯಂತರವಾಗಿ ಉಳಿದು ಯಜ್ಞಮನದಲ್ಲಿ ಇದ್ದು ಈ ಒಂದು ಯಜ್ಞದ ಆನಂದದ ಅನುಭವವನ್ನು ಅನುಭವಿಸುತ್ತಾ ಆ ಒಂದು ಅನುಭವದ ಜೊತೆಗೆ ಫಲವನ್ನು ನೀವು ಪಡೆಯುವಂತಾಗಲಿ ಅಂತ ನಾವೆಲ್ಲ ಬ್ರಾಹ್ಮಣರು ಮನಸ್ಸಂತೋಷದಿಂದ ಅಧಿಕಾರವನ್ನು ನೀಡಿ ನಿಮಗೆ ಕೃಚ್ಛ್ರಾಚರಣೆಯದ ಫಲವನ್ನು ಹೇಳ್ತಾ ಇದ್ದೇವೆ. ಸತ್ಯಾ ಸಂತು ಯಜಮಾನಸ್ಯ ಕಾಮಾಃ ಅಧಿಕಾರ ಸಂಪದಸ್ತು.